ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಿದರು. ಯುಧಿಷ್ಠಿರನು ತನ್ನ ಕುಲಪುರೋಹಿತರಾದ ದೌಮ್ಯರನ್ನು ದುರ್ಯೋಧನನ ಬಳಿಗೆ ಸಂಧಿಗಾಗಿ ಕಳುಹಿಸಿದರು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿಯು ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಯುದ್ಧ ಪುನಃ ಯುದ್ಧ. ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿಕಾಂಗಿನಿಯರ ಕಟಾಕ್ಷ ಚಂದಿಕೆಯನ್ನು ತೊಯ್ದು ದ್ವಾರಕಿ ಕುಸುಮ ಶೈಲದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ದೇವ. ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿಮ್ಮ ಚಕ್ರದ ರಕ್ತ ತ್ವಚೆಯು ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆದಾವ ದುಷ್ಕರ್ಮಿಗಳ ಜನಿಸುವರು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ದೇವ. ಯುದ್ಧವೇನು ಒದಗಿದಂತಿದೆ, ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು ರುಕ್ಮಿಣಿ. ಸ್ವಾಮಿ, ಈ ಶೈನಾಗಾರದ ಹುಸಿಲನ್ನು ದಾಟದಿರಲು
ತಪ್ಪಲು ಅನುಕೂಲ ಕಾರಣ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿಯ ಕೌಶಲ್ಯತೆಯನ್ನು ಈಗ ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನ? ಇದು ಪರಿಹಾಸ್ಯವಲ್ಲದಕ್ಕೆ ಗೋಪಿಕಾಂಗನೆಯಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಭಾನದಿಂದ ವಿಶ್ವ ಸೃಷ್ಟಿಯನ್ನೇ ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾಮಾರ್ಗದಿಂದಲೇ ಸದೆಬಿಡಿದ ಅವನ ಪ್ರಚಂಡ ಮಂಡಾಸದಿಂದ ಜಗತ್ತಿನ ಹೃದಯವು ಕಂಪಿಸಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ರುಕ್ಮಿಣಿ, ನಾನು ನಿರಸ್ತನು. ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯ ವೀರರನ್ನು ಇಲ್ಲಿಂದಲ್ಲಿಗೆ ನಡೆಸುವನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರೋಷದ ಪರಮಾವಧಿ ಎಂದು ಜನರೀಗ ತಿಳಿದಿದೆ. ನಾನು ಆ ಅಜ್ಞಾನವನ್ನು ಹರಿಸಿದೆ. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ನೇರಬಲ್ಲದೆಂಬುದನ್ನು ಜಗತ್ತಿಗೆ ತಿಳಿಸುವನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನೇ ಬೆಳಗಿಸುವನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ಮುಂದೆ ನೀನೇ ನೋಡುವೆ ಅಂತ ರುಕ್ಮಿಣಿ.
ಉದ್ದೇಶವಾದರೆ ಏನು ದೇವ? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಈ ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ನನ್ನ ಕನಸು ಕನಸಾಗೇ ಇರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ನಾನು ಅದಕ್ಕಾಗಿ ಸಂಹರಿಸಿದೆ, ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ಈಗ ತಿಳಿದೆ. ಮುಂದಿನ ಭಾರತ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶ. ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವುದು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ.
ಸ್ವಾಮಿಯು ನಿದ್ರಿಸದಿರು, ಕ್ಷಣಕಾಲ ವಿಶ್ರಾಂತಿ ಬಂದಿದೆ. ಕೃಷ್ಣ ಯೋಗ ನಿದ್ರೆ
ಶಕುನಿಯ ಕುತಂತ್ರದಿಂದ ದುರ್ಯೋಧನನು ಹಿಂದೂ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡಲು ದ್ವಾರಕೆಗೆ ಹೊರಟಿರುವನೆಂದು ಗೂಢಾಚಾರರು ಸಮಾಚಾರವನ್ನು ತಿಳಿಸಿರುವರು. ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಆ ದುರ್ಯೋಧನನಿಗೆ ದೊರಕುವುದೆಂದ ಮೇಲೆ ನಾವು ಕಳವಳ ಪಡಲೇಬೇಕು, ಹಾಗೂ ಅವನು ಮುನ್ನಡೆದಿರುವ ಹಾದಿಯನ್ನು ತಪ್ಪಿಸಲೇಬೇಕು. ಆದ ಕಾರಣ ನಾನು ಸಹ ಈ ದಿನವೇ ದ್ವಾರಕೆಗೆ ಹೊರಟು ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡಿ ಬರುತ್ತೇನೆ. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು, ಅವರು ಎಚ್ಚರಗೊಳ್ಳುವವರೆಗೂ ನಾನು ಈ ಪೀಠದಲ್ಲಿ ಕುಳಿತುಕೊಳ್ಳುವೆನು. ಶ್ರೀಕೃಷ್ಣ ಸಂಧಾನ ಅಥವಾ ದುರ್ಯೋಧನ ಗರ್ವಭಂಗ ನಾಟಕ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಕೆ ವಿ ಪ್ರಕಾಶ್ ರವರು ಅಧ್ಯಕ್ಷರು, ಶ್ರೀ ಶನಿಮಾತ್ಮ ಸ್ವಾಮಿ ಆಡಳಿತ ಮಂಡಳಿ. ಉದ್ಘಾಟನೆಯನ್ನ ಶ್ರೀ ಟಿ ವಿಜಯ್ ಕುಮಾರ್ ಅವರು, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಕನಸ್ವಾಡಿ ಗ್ರಾಮ ಪಂಚಾಯಿತಿ, ಹಾಗೂ ಶ್ರೀಯುತರಾದಂಥ ಆನಂದ್ ಬಿ ಸಿ ಕೆ ಎಂ ಎಫ್ ನಿರ್ದೇಶಕರು, ಶ್ರೀ ರಂಗರಾಜುರವರು ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರು, ಬಿ ಎಚ್ ಕೆಂಪಣ್ಣ ಸರ್ ಅವರು ಹಿರಿಯ ಮುಖಂಡರು, ಮಧುರಾವಸಳ್ಳಿಯವರು, ಸಿದ್ದಬೈರೇಗೌಡರು ಮಾಜಿ ರೈಲ್ವೆ ಮಂಡಳಿ ಸದಸ್ಯರು, ಚನ್ಗಂಗಯ್ಯನವರು ಮಾಜಿ ಅಧ್ಯಕ್ಷರು ವನವಾರ ಗ್ರಾಮ ಪಂಚಾಯಿತಿ, ಅದೇ ರೀತಿ ನಮ್ಮ ಮಾರ್ಗದರ್ಶಕರಾದಂಥ ಟಿ ವಿಜಯ್ ಕುಮಾರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು, ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಗನ್ಸ್ವಾಡಿ ಗ್ರಾಮ ಪಂಚಾಯಿತಿ, ದಿವಂಗತ ಶ್ರೀ ಜಿ ಗೋಪಿನಾಥ್ ಕಲಾ ಬಳಗ ಕನಸ್ವಾಡಿ, ನಮ್ಮ ವತಿಯಿಂದ ಪ್ರತಿ ವರ್ಷ ಈ ಒಂದು ಪೂಜೆ ವೇದಿಕೆಯಲ್ಲಿ ಸ್ವಾಮಿಯ ಬ್ರಹ್ಮರಥೋತ್ಸವದ ಅಂಗವಾಗಿ ನಾವು ನಾಟಕವನ್ನು ಆಡ್ಕೊಂಬರ್ತಾ ಇದ್ದೀವಿ. ನಾವು ಪ್ರಕಾಶನ್ ಅವ್ರ ಹತ್ರ ಕೇಳಿದಾಗ, ನೀವೇನು ತಲೆನೇ ಕೆಡಿಸ್ಕೊಂಬೇಡಿ, ನಾಟಕ ಆಡಿ, ನಿಮ್ಗೆ ಯಾವ ದಿನ ಬೇಕಾದ್ರೂ ನಾವು ಕೊಡ್ತೀವಿ ಅಂತ ಹೇಳಿ ನಮಗೆ ಸಂಪೂರ್ಣವಾದಂಥ ಪ್ರೋತ್ಸಾಹ ನೀಡ್ತಾರೆ ಪ್ರಕಾಶಣ್ಣನವರು. ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ನಾಟಕ ನಾವು ಚಾಲನೆ ನೀಡ್ತಾ ಇದ್ದೀವಿ. ಪ್ರಪ್ರಥಮವಾಗಿ ನಾವು ನಮ್ಮ ದಿವಂಗತ ಶ್ರೀ ಜಿ ಗೋಪಿನಾಥ್ ಸರ್ ಅವರಿಗೆ ನಾವು ಒಂದು ದೀಪ ಬೆಳಗುವ ಮುಖಾಂತರ ಅವರನ್ನು ಸ್ಮರಿಸುತ್ತಾ ಮತ್ತೊಮ್ಮೆ, ಯಾಕಂದರೆ ಗೋಪಿಯಣ್ಣವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು, ಅವರು ಕ್ರೀಡಾಭಿಮಾನಿಗಳಾದರೂ ಸಹ ಕಲಾ ಪೋಷಕರು ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಗೆ ಸಹಾಯ ಮಾಡಿದ್ದಾರೆ. ದಯಮಾಡಿ ಟಿ ವಿಜಯ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು, ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಕನಸ್ವಾಡಿ ಗ್ರಾಮ ಪಂಚಾಯಿತಿ, ದಯಮಾಡಿ ಬನ್ನಿ. ದೀಪ ಬೆಳಗುವ ಮುಖಾಂತರ ಗೋಪೇಣ್ಣರವರ ಸ್ಮರಣಾರ್ಚನೆ ಮಾಡ್ತಾ ಇದ್ವಿ, ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಮುಂದೇನು ಸಹ ನಮ್ಮ ಪ್ರಕಾಶಣ್ಣವರು ಎಲ್ಲ ಕಲಾವಿದರಿಗೆ ಸಹಕಾರವನ್ನು ನೀಡ್ತಾರೆ ಅಂತ ಹೇಳ್ತಾ, ರಂಗರಾಜ ಅಣ್ಣನವರು ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರು, ಅವರು ಒಂದೆರಡು ಮಾತನಾಡಬೇಕೆಂದು ಅವರಲ್ಲಿ ಕೇಳ್ಕೊಂತ ಇದ್ದೀನಿ. ಶ್ರೀ 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 ಶನಿಮಾತ್ಮ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ದಿವಂಗತ ಶ್ರೀ ಜಿ ಗೋಪಿನಾಥ್ ಕಲಾ ಬಳಗ ಕನಸವಾಡಿ ಇದರ ಆಶ್ರಯದಲ್ಲಿ ಇವತ್ತು ಶ್ರೀ ಕೃಷ್ಣ ಸಂಧಾನ ಅಥವಾ ದುರ್ಯೋಧನನ ಗರ್ವಭಂಗ ಈ ನಾಟಕ ಗೋಪಿನಾಥ್ ಅವರ ಕಲಾ ಬಳಗ ಆಡ್ತಾ ಇರೋದು. ನಮ್ಮನ್ನ ಇವತ್ತು ಇಲ್ಲಿ ಕರೆದಿರೋದು ಖಂಡಿತ ನಮ್ಮ ಪೂರ್ವಜನದ ಪುಣ್ಯ ಅಂತ ನಾನಾದರೂ ಭಾವಿಸ್ತಾ, ಗೋಪಿನಾಥ್ ಅವರು ಯಾವುದೇ ಒಂದಕ್ಕೆ ಕಲೆಗೆಲ್ಲ ಸೀಮಿತ ಅಲ್ಲ, ಎಲ್ಲ ರಂಗದಲ್ಲೂ ಅವರ ಛಾಪು ಮೂಡಿಸಿದ್ರು. ಅವರ ಅಗಲಿಕೆ ಬರೀ ಶನಿಮಾತ್ಮ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ಗೆ ಅಲ್ಲದೆ ಇಡೀ ಯುವ ಜನಾಂಗಕ್ಕೆ ನಾವು ಕಳ್ಕೊಂಡಂತ ಒಂದು ಸನ್ನಿವೇಶ. ಆ ಕೊರಗನ್ನ ಆ ಕಾರ್ಯನ ನಮ್ಮ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಹಿರಿಯರ ಸಹಕಾರದಲ್ಲಿ ಕೈಗೂಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆಶಿಸ್ತಾ, ಏನಿವತ್ತು ನಾಟಕಗಳು
ಟಿವಿ ಮಾಧ್ಯಮ ಬಂದಿರೋದ್ರಿಂದ ನಾಟಕಗಳು ನಶಿಸಿ ಹೋಗ್ತಾ ಇದೆ. ಅಂತ ಕಾಲದಲ್ಲೂ ಇವತ್ತು ನಾಟಕಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದು ಖಂಡಿತ ಬಹಳ ಶುಭ ಸೂಚನೆ. ನಾಟಕದಲ್ಲಿ ಬರುವಂಥ ಸನ್ನಿವೇಶಗಳನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಯಾವುದು ಒಳ್ಳೇದಿದೆ ಅದನ್ನು ಮಾತ್ರ ಬೆಳಗ್ಗೆ ನಮ್ಮ ಜೊತೆಯಲ್ಲಿ ತಗೊಂಡು ಜೀವನದಲ್ಲಿ ನಾವು ಅದನ್ನು ಪಾಲನೆ ಮಾಡೋಣ. ಕೆಟ್ಟದ್ದು ಏನಿದೆ ಅದನ್ನು ಇಲ್ಲೇ ಬಿಟ್ಟು ನಾಟಕದ ಜೊತೆಯಲ್ಲೇ ಬಿಟ್ಟುಬಿಟ್ಟು ನಾವು ಜೀವನ ನಡೆಸಿದ್ರೆ ನಮ್ಮ ಜೀವನ ಸುಖಮಯವಾಗಿರ್ತದೆ. ಆ ನಿಟ್ಟಲ್ಲಿ ನಮ್ಮ ಕಲಾತಂಡ ಕಲಾವಿದರು ಇದಕ್ಕೆ ಪೂರ್ಣ ಸಹಕಾರ ಇರಲಿ ಅಂತ ಆಶಿಸ್ತಾ. ರಾತ್ರಿ ಇಷ್ಟೊತ್ತಿಗೆ ಭಾಳ ಜನ ಇತ್ತು ಇಲ್ಲಿ, ರಾತ್ರಿ ನಾನು ಬಂದಿದ್ದೆ. ಇವತ್ತು ಇಲ್ಲಿ ಆರ್ಕೆಸ್ಟ್ರೋ ಟಿವಿ ಮಾಧ್ಯಮದವ್ರು ಬಂದು ಒಂದು ದೊಡ್ಡ ಆರ್ಕೆಸ್ಟ್ರಾ ಮಾಡ್ತಾ ಇರೋದ್ರಿಂದ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಆದ್ಮೇಲೆ ಇಲ್ಲಿ ಖಂಡಿತ ಬರ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಮಾತಾಡೋಕೆ ಅವಕಾಶ ಮಾಡಿಕೊಡೋ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಲಾವಿದ. ರಂಗರಾಜ ಸರ್ ಅವರು ಎಲ್ಲ ಕಲಾವಿದರು ಉದ್ದೇಶಿಸಿ ಕಲಾ ಪ್ರೇಕ್ಷಕರು ಉದ್ದೇಶಿಸಿ ತುಂಬ ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ. ಈಗ ನಮ್ಮ ಹಿರಿಯರಾದಂಥ ನಮ್ಮ ಮಾಸಂದದ ಶಿವಣ್ಣನವರು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಂತೀನಿ. ಆಗಿರ್ಬೋದು ಅದು ನಮ್ಮ ತಂಡಕ್ಕೆ ಮಾತ್ರ ಹೆಚ್ಚಿನದಾಗಿ ಪ್ರೋತ್ಸಾಹ ನೀಡ್ತಾರೆ, ಯಾಕಂದ್ರೆ ಅವರು ಸಹ ಕಲಾವಿದರು. ಆಮೇಲೆ ನಮ್ಮ ಮಾರ್ಗದರ್ಶಕರು ಅಂತ ಹೇಳ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಕೋರುತ್ತಾ ಈಗ ಶಿವಣ್ಣ ಸರ್ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಂತೀನಿ. ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ, ಕಲಾವಿದರೇ, ಇವತ್ತಿನ ಭಗವಾನ್ ಶ್ರೀ ಶನಿದೇವರ 68ನೇ ವಾರ್ಷಿಕೋತ್ಸವದ ಅಂಗವಾಗಿ ಗೋಪಿನಾಥ್ ಗೆಳೆಯರ ಬಳಗ ಕನಸವಾಡಿ ಇವರ ಆಶ್ರಯದಲ್ಲಿ ಕುರುಕ್ಷೇತ್ರ ಅಥವಾ ದುರ್ಯೋಧನ ಗರ್ಭಭಂಗ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶನಿಮಾತ್ಮ ದೇವಸ್ಥಾನದ ಕಾರ್ಯಕಾರಿ ಸಮಿತಿಯ ಧರ್ಮಾಧಿಕಾರಿಗಳಾದಂಥ ಕೆ ಪ್ರಕಾಶ್ ಅವರೇ, ಹಿರಿಯರಾದಂಥ ಚಿಕ್ಕೆಂಪಣ್ಣವರೇ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಮತ್ತು ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದ ರಂಗರಾಜವ್ರವರೇ ಮತ್ತು ಈ ಕನಸವಾಡಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರೇ ಮತ್ತು ನಮ್ಮ ಪಕ್ಕದ ಗ್ರಾಮದ ಸಿದ್ದಭೈರೇಗೌಡರು ಸಹ ಬಂದಿದ್ದಾರೆ ಮತ್ತು ರಂಗಸ್ವಾಮಯ್ಯನವರು, ಹೊನ್ನವರ ಪಂಚಾಯಿತಿ ಅಧ್ಯಕ್ಷರಾದಂಥ ಗಂಗಣ್ಣವರೇ, ರಂಗಸ್ವಾಮಯ್ಯನವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ನಾವು ಈ ಒಂದು ಕಾರ್ಯಕ್ರಮವನ್ನು ಈ ಜಾತ್ರಾ ಮಹೋತ್ಸವದ ಅಂಗವಾಗಿ 7 ದಿವಸಗಳ ಕಾಲ ಈ ಒಂದು ನಾಟಕ ಹರಿಕತೆ ಸಾಮೂಹಿಕ ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡು ಈ ಒಂದು ಜಾತ್ರೆಯಲ್ಲಿ ವಿಧವಾದಂಥ ಮೈಮರೆಸುವಂಥ ಪಟಾಕಿ ಚಿಡಿಮದ್ದುಗಳು ಮತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು 7 ದಿವಸ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ದಿವಸ 3ನೇ ದಿವಸ ಈ ಒಂದು ನಾಟಕ ಹಳ್ಳಿಗಾಡಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಭಾಳ ಪ್ರತಿಯೊಂದು ಊರಲ್ಲೂ 2-3 ನಾಟಕಗಳು ಆಡ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡಿದ್ದೀವಿ. ಆದರೆ ಈಗ ಈ ನಾಟಕಗಳು ಭಾಳ, ಒಂದು ನಾಟಕ ಆಡೋದು ಒಂದು ಊರಲ್ಲಿ ಕಷ್ಟ ಆಗಿದೆ. ಯಾಕೆ ಅಂದರೆ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ. ಇವತ್ತು ಸುಮಾರಾಗಿ ನಾಟಕ ಆಡಬೇಕು ಅಂದರೂ 6-7 ಲಕ್ಷ ರೂಪಾಯಿ ಮೇಲೆ ಬೇಕಾಗ್ತದೆ. ಆದ್ದರಿಂದ ನಾಟಕ ಭಾಳ ನಶಿಸಿ ಹೋಗುವಂಥ ಕಾಲ ಬಂದಿದೆ. ಈಗ ನಾವು ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಈ ನಾಟಕಕ್ಕೆ ಭಾಳ ಒತ್ತನ್ನು ಕೊಟ್ಟು ಆದ್ರೂ ಈ ನಾಟಕನ ತೆಗೆದಾಕಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಮೀಟಿಂಗ್ನಲ್ಲಿ ಇದು ಮಾಡಿದರು. ಇಲ್ಲ ಖಂಡಿತವಾಗ್ಲೂ ನಾವು ಅದು ಇಲ್ಲದೇ ಇದ್ದರೆ ಜಾತ್ರೆಗೆ ವಿಶೇಷತೆಯೇ ಇರಲ್ಲ ಅಂತ ಹೇಳಿ ಬೇರೆ ಕಾರ್ಯಕ್ರಮ ಇಟ್ಕೊಳ್ಳೋಣ. ನಾಟಕನೂ ಮಾಡಿದರೆ ಇಲ್ಲಿ ಬಂದು ಕಡಿಮೆ ಜನ ಇರ್ತಾರೆ, ಅವ್ರಿಗೂ ಕಲಾವಿದರಿಗೂ ಬೇಜಾರಾಗ್ತದೆ ಅಂತ ಹೇಳಿ ಇದು ಮಾಡಿದ್ರು. ಆದರೂ ನಾವು ಈ ನಾಟಕನ 7 ದಿವಸಕ್ಕಾಗ ಇಟ್ಕೊಂಡು ಈ ನಾಟಕವನ್ನು ಮಾಡ್ತಾ ಇದ್ದೀವಿ. ಒಳ್ಳೆ ಉತ್ತಮವಾದ ನಾಟಕ ಇದು. ಈ ಒಂದು ನಾಟಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರದೇ ಇದ್ರೂ ಅದೊಂದು ಆರ್ಕೆಸ್ಟ್ರಾ ಮುಗಿಸ್ಕೊಂಡು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ.
ತಮ್ಮೆಲ್ಲರಿಗೂ ನಾನು ವಂದಿಸ್ತಾ ಕಲಾವಿದರುಗಳಿಗೆ ಆಶೀರ್ವಾದ ಮಾಡಿ ಆಶೀರ್ವದಿಸಿ ನಾಟಕವನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು ಅಂತ ಮತ್ತೊಮ್ಮೆ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನನ್ನ ಹೆಣ್ಮಾತನ್ನು ಮುಗಿಸ್ತೇವೆ. ನಮ್ಮ ಕೆಂಪಣ್ಣನವರು ಕಲಾವಿದರು, ನಾನು ನೋಡಿದ್ದೀನಿ ಅಣ್ಣವ್ರನ್ನ. ಯಾಕಂದ್ರೆ ಈ ಸ್ಟೇಜ್ ಕಾರ್ಯಕ್ರಮದಲ್ಲಿ ಅಣ್ಣವ್ರು ತುಂಬಾ ಭಾಗವಹಿಸ್ತಾರೆ, ಕಲಾವಿದರಿಗೆ ಒಂದು ಆಶೀರ್ವಾದ ಮಾಡ್ತಾರೆ. ದಯಮಾಡಿ ನಮ್ಮ ಕಲಾತಂಡ ಹಾಗೂ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಹೇಳಿ ಮಾತಾಡ್ಬೇಕಣ್ಣ. ಪರಮಾತ್ಮ ಅಂತ ಶ್ರೀನಿವಾಸನ ದೇವಸ್ಥಾನಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನೆನ್ನೆ ಬರಬೇಕಾಯ್ತು, ನಾನು ನೆನ್ನೆ ಏನೋ ಒಂದು ಕಾರ್ಯಕ್ರಮದಿಂದ ಬರೋಕ್ಕಾಗಲಿಲ್ಲ. ಆ ಪರಮಾತ್ಮ ದಯದಿಂದ ಇವತ್ತು ಬಂದಿದ್ದೀನಿ. ನಮ್ಮ ದೇವಸ್ಥಾನ ಕಮಿಟಿಯ ಧರ್ಮದರ್ಶಿಗಳು, ನಮ್ಮ ಸ್ನೇಹಿತರಾದಂಥ ಪ್ರಕಾಶ್ರವರೇ, ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದಂಥ ರಂಗರಾಜ್ರವರೇ, ಶಿವಣ್ಣವರೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳೇ, ಸದಸ್ಯರುಗಳೇ, ಮುಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ಕುರುಕ್ಷೇತ್ರ ನಾಟಕ ಅಂದರೆ ನನಗೆ ಭಾಳ ಇಷ್ಟವಾದದ್ದು. ಯಾಕೆಂದರೆ ನಾನು ಹುಡುಗನಾಗೆ ಭಾಳ ದುರಹಂಕಾರಿ, ಹೆಂಗಂದ್ರೆ ಹೆಂಗೆ ಮಾತಾಡ್ತಿದ್ದೆ. ನಮ್ಮನೆಗೆ ಒಂದು 50 ಜನ ಇದ್ವಿ, ಯಾರೋ ಮಾತಾಡಿಕೊಂಡು ಓದಿದ್ದೀನಿ ಅಂತಿದ್ದೆ. ಎಲ್ಲ ಬೇರೆ ಇಟ್ಬಿಟ್ಟಿದ್ರು ಅವೆಲ್ಲ. ಅಂಥ ಟೈಮ್ನ ಬಂದೆ, ಹೆಂಗಂದ್ರೆ ಹಂಗೆ ಮಾತಾಡಿ ಯಾರನ್ನು ಜಮೆ ಮಾಡಿದ್ರೆ ಇಟ್ಕೊಂಡು ಎರಡು ಹೊಡೆಯೋದೇ ಕೆಲಸ. ಆದರೆ ಎರಡು ನಮ್ಮೂರಿನಾಗೆ ಒಂದು ಕುರುಕ್ಷೇತ್ರ ಮಾಡಿದ್ರು ನಮ್ಮೂರಿನಾಗೆ. ನನ್ನ ಪಾರ್ಟಿಯವ್ರಿಗೆ ಒಬ್ರಿಗೂ ಒಂದು ಪಾರ್ಟ್ ಕೊಡಲಿಲ್ಲ, ಏನಪ್ಪ ಮಾಡಲಿ. ಆಮೇಲೆ ನಾನೊಂದು ಕುರುಕ್ಷೇತ್ರ ಶುರು ಮಾಡಿದ್ವಿ. ಈ ನಮ್ಮ ತುಮಕೂರು ಮೇಷ್ಟು ನೀನೇ ಕೃಷ್ಣನಾಗಬೇಕು ಅಂದ್ರಲ್ಲಪ್ಪ, ಏನು ಒಳ್ಳೆ ಸವಾಸ ಬಂತಲ್ಲ ಅಂತ. ಆ ಕೃಷ್ಣ ಪಾರ್ಟ್ ಮಾಡಿದ ಮೇಲೆ ಏನಾಯಿತು ಅಂದರೆ ಈ ದುರಹಂಕಾರ ಮಾಯ ಆಗೋಯ್ತು. ಯಾಕೆ ಅಂದರೆ ನಮ್ಮ ಅಣ್ಣವ್ರು ಬಂದು ನನ್ನ ಮಗ ಅಂತ, ನನ್ನ ಮಗ ಇಂಥ ಬಂದ್ರೆ ಆಯ್ತು ಪರವಾಗಿಲ್ಲ ಬಾರೋ ಸ್ವಲ್ಪ ಕುತ್ಕಪ್ಪ ಅಂತ ಹೇಳಿ ಮತ್ತೆ ತಿರ್ಗಾ 20 ವರ್ಷ ನಾನು ಯಜಮಾನಿಕೆ ಮಾಡಿದೆ. 20 ವರ್ಷ ಯಜಮಾನಿಕೆ ಅಲ್ಲದೆ ದೊಡ್ಡ ಮನುಷ್ಯ ಆದೆ. ಕಾರಣ ಏನಂದರೆ ಯಾವಾಗೂ ಒಂದು ನಾಟಕದಾಗ ಕುತ್ಕೊಳ್ಳೋದೇ ಲೆಕ್ಕ ಅಲ್ಲ. ಇದು ಕೃಷ್ಣನ ಅಂದರೆ ಏನು, ದುರ್ಯೋಧನ ದುರ್ಯಂಕಾರ ಬಿದ್ದರೆ ಏನಾಗ್ತದೆ, ಧರ್ಮರಾಯನ ಏನು, ನಮಗೆ ಅರ್ಥ ಬಂದಿದ್ದಕ್ಕೆ ಏನಾದರೂ ಒಂದು ಒಳ್ಳೊಳ್ಳೆಯವನ್ನ ನಮ್ಮ ಜೋಗ ತುಂಬ್ಯಂಡಂಗೆ, ಯಾವುದ್ಯಾವುದು ನಮಗೆ ಬೇಕು ಅಂಥವನ್ನ ನಾವು ತಗೊಬೇಕು. ನಮ್ಮ ನಾಟಕದಾಗಿರೋರೆಲ್ಲ ಸುಮಾರು ಜನ ಒಳ್ಳೆ ಬುದ್ಧಿವಂತರಾಗಿದ್ದಾರೆ. ಕಾರಣ ಏನಂದರೆ ಆ ನಡೆ, ಆ ನುಡಿ, ಆ ಒಂದು ಭಾವನೆ ಆ ಥರ ಬರ್ತದೆ. ಅದರಿಂದ ನಾವೆಲ್ಲರೂ ಅಷ್ಟೇ, ಇವತ್ತೂ ನಾನು ಸುಮಾರು ನಾಟಕಗಳಿಗೆ ಹೋಗ್ತಾ ಇರ್ತೀನಿ. ನಮಗೆ ನಾಟಕ ಅಂದರೆ ಬೇಜಾರಾಗಲ್ಲ, ಆದರೆ ಪುರುಸೊತ್ತಿಲ್ಲ ನನಗೆ. ಇವಾಗ ನನಗೆ 80 ವರ್ಷ ಆತ ಬಂದದ್ದು, ನಾನು ಏನಪ್ಪ ಮಾಡಲಿ. ಆದರೂ ಕೂಡ ಡಿಮ್ಯಾಂಡೇ ನನಗೆ, ಯಾವಾಗೂ ಬರ್ತೀನಿ ನಾನು ನೋಡಬೇಕು ಅನ್ನಿಸ್ತದೆ. ನಾವು ಹೋದಾಗ ನಾನು ಸುಮ್ಮನೆ ಎಲ್ಲೇ ಕೂತಿದ್ರು ಅಲ್ಲೇನು ಮಾತಾಡ್ತಾವ್ರೆ ಅವರು ಅನ್ನೋದ್ರ ಮ್ಯಾಗೆ ನನ್ನ ಕಿವಿಯೆಲ್ಲ ಅಲ್ಲೇ ಇರ್ತದೆ. ನೀನೇನೇನು ಮಾಡಿದ್ರು, ಕೃಷ್ಣ ಬಂದಾಗ ಏನು ಮಾತಾಡ್ದ, ದುರ್ಯೋಧನ ಬಂದಾಗ ಏನು ಮಾತಾಡ್ದ, ದ್ರೌಪದಿ ಬಂದು ಏನು ಮಾತಾಡ್ತಾರೆ, ನಾವು ಯಾವ ಥರ ಇರಬೇಕು, ಯಾವ ಥರ ನೋಡಬೇಕು, ಇದೆಲ್ಲ ನನ್ನ ಮನಸ್ಸಿಗೆ ಬರ್ತದೆ. ಭಾಳಷ್ಟು ಒಳ್ಳೆ ಇದು ಈ ಕುರುಕ್ಷೇತ್ರದೊಳಗೆ ಭಾಳಷ್ಟು. ಅದಕ್ಕೆ ಇವತ್ತು ಶಕುನಿ ಊರುಗಳಾಗೂ ಒಬ್ಬೊಬ್ರು ಶಕುನಿ ಇರ್ತಾರೆ, ಅದೇ ಥರ ನಾಟಕದಾಗೂ ಒಬ್ಬ ಶಕುನಿ ಇರ್ತಾನೆ. ಎಷ್ಟು ಬಿರಿನ್ ತಂದಿಕ್ತಾನೆ, ಎಷ್ಟು ಬಿರಿನ ಇದು ಮಾಡ್ತಾನೆ, ಇಂಥವೆಲ್ಲ ಇರ್ತವೆ. ತಾವು ಸುಮ್ಮನೆ ಬಂದು ಏನೋ ಕಲಾವಿದರು ಬಣ್ಣ ಹಾಕ್ಕೊಂಡವ್ರೆ ಅಂತ ಅನ್ನಬಾರ್ದು. ಕತೆ ಏನು ಅನ್ನೋದನ್ನು ಎಲ್ಲರೂ ಅರ್ಥ್ಕೊಬೇಕು, ಅದನ್ನು ಎಲ್ಲರೂ ಪ್ರೋತ್ಸಾಹಿಸ್ಬೇಕು. ನಾನಂತೂ ನಾಟಕದವ್ರನ್ನ ಇವತ್ತು ಭಾಳಷ್ಟು, ಇವತ್ತೇನನ ನಾವು ರಾಜಕೀಯಕ್ಕೆ ಬರಬೇಕಾಗಿದ್ದರೆ ಆ ನಾಟಕನೇ ಕಾರಣ. ಆ ನಾಟಕದಾಗ ಏನಂದರೆ, ನಾಟಕದಾಗ ಒಂದು ಹೂವಿನಾರ ಹಾಕ್ಬೇಕಾದ್ರೂ ನೀವು ಬಂದರೆ ಕೈಕಾಲು ನಿಮಗೆ ನಡೀತಿರ್ತವೆ. ಇಲ್ಲಿ ಪಾಠ ಮಾಡೋರು ಒಬ್ಬ ರಾಜಕಾರಣಿ ಆಗ್ಬೋದು, ಇವತ್ತು ನಾಟಕ ಮಾಡ್ತಿದ್ದವನು ರಾಜ್ಕುಮಾರ್ ಆದ, ಇಂಥವ್ರು ಸುಮಾರು ಜನ. ಇವತ್ತು ನಾನು ಒಬ್ಬ ನಾನು ಚೇರ್ಮನ್ರು ಇನ್ನೊಂದು ಮತ್ತೊಂದು ಆಗಬೇಕಾಗಿದ್ದರೆ ಫಸ್ಟ್ ನಾನು ಆ ನಾಟಕದಾಗ ಬಂದಮ್ಯಾಕೆ ನಾನು ಮನುಷ್ಯ ಆಗಿದ್ದು, ಕೆಟ್ಟೋಗಲಿಲ್ಲ ಮನುಷ್ಯ. ಯಾಕಂದರೆ 15 ದಿವ್ಸಕ್ಕೆ ಅವ್ರದ್ದು, 15 ದಿವ್ಸಕ್ಕೆ ನಮ್ಮದು ನಾಟಕ. ಆ ನಾಟಕಗಳಿಗೆಲ್ಲ ನಮಗೆ ನಮ್ಮ ದುರಹಂಕಾರ ಹೋಯಿತು, ನಮ್ಗೆ ಒಳ್ಳೆ ಬುದ್ಧಿ ಬಂತು, ನಾವೆಲ್ಲ ರಾಜಕೀಯಕ್ಕೆ ಬಂದ್ವಿ, ನಾವು ಒಳ್ಳೆ ರಂಚ್ಕೊಬೇಕು ಅನ್ನೋದಾಯಿತು. ಅದರಿಂದ ಈ ಕಲಾವಿದರಿಗೆ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಯಾಕೆಂದರೆ ಕಲಾವಿದರೆಲ್ಲ ದುಡ್ಡನೋರಲ್ಲ ಅಂತ ಇರ್ಬೋದು, ಆದರೆ ಒಳ್ಳೆ ಸಂಸ್ಕಾರ ಇರೋಂಥದ್ದು. ಒಂದು ಹಳ್ಳಿ ಒಳಗೆ ನೋಡು, ಅವ್ನು ದುರಹಂಕಾರ ಬಿದ್ದವನಿಗೇನಾಯಿತು, ಅವನು ನೋಡು ಒಳ್ಳೆಯವನಿಗೇನಾಯ್ತು, ಇಂಥವೆಲ್ಲ ಬರ್ತವೆ. ಅದರಿಂದ ಈ ಒಂದು ಕಾರ್ಯಕ್ರಮ ಭಾಳ, ಈ ನಮ್ಮ ದೇವಸ್ಥಾನ ಇರೋ ದೆಸೆ ಇಲ್ಲಿ ಸುತ್ತು ಧರ್ಮ ಉಳಿತದೆ. ಕಾರಣ ಏನಂದರೆ ಜಮ್ಮ ಮಾಡಿದವ್ರು ಏನು ಅಂತ ನಮಗೆ ಗೊತ್ತಿರ್ತದೆ. ಜೊತೆಗೆ ನಾನು ಸ್ವಾಮಿ ಮುಂದೆ ಹೇಳೋದಲ್ಲ, ನಾವೆಲ್ಲ ಬೆಳಗ್ಗೆ ಎದ್ದರೆ ಆ ಅಪ್ಪನ ನೆನೆದಲ್ಲ ನಾವು ಸ್ವಾಮಿ ಅಣ್ಣಿಗಡ್ಡೆ ಫಸ್ಟ್ ನೆನೆಯೋದೇನೆ.
ಅದರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಗೋಪಿಯವ್ರ ಜ್ಞಾಪಕಾರ್ಥವಾಗಿ ಇಟ್ಕೊಂಡವ್ರೇ. ಅವರು ಪಾಪ ನನಗೆ ಭಾಳ ಸ್ನೇಹಿತರು, ನಾವು ಹುಡುಗರಾಗಿಂದ ನಾವು ಅವ್ರು ನಮ್ಮನ್ನು ಕಂಡ್ರೆ ಭಾಳಷ್ಟು ಗೌರವಿಸೋರು. ಇವಾಗ ನಮ್ಮ ಪ್ರಕಾಶ್ ಅವರು ಅಷ್ಟೇ ಭಾಳ ಒಳ್ಳೆ ಉತ್ತಮವಾದ ಮನುಷ್ಯರು. ನಾನು ಈ ಕಡೆಲ್ಲ ಬಂದರೆ ಆ ದೇವಸ್ಥಾನ ಖಾಲಿಗೆ ಹಾಕತ್ತಿರಲ್ಲ ಒಂದೊಂದು ಸಾರಿ, ಇವತ್ತು ಬಂದೆ ಹಂಗಾಸಿ ಎಲ್ಲ ಒಳ್ಳೆ ಕ್ಲೀನಾಗಿ ಹಸನ್ ಮಾಡಿಸ್ಬಿಟ್ಟವ್ರೆ, ಒಳ್ಳೆ ಜಾಗ ಮಾಡಿದ್ದಾರೆ ಈ ದೇವಸ್ಥಾನನ. ಒಳ್ಳೆ ಈ ಏರಿಯಾನೇ ಇವತ್ತು ಮದುರೆ ಅಂದರೆ ಮದುವೆ ದೇವಸ್ಥಾನ ಅಂದರೆ ಇವತ್ತು ನಿಜವಾಗ್ಲು ಎಷ್ಟು ಅದೃಷ್ಟ ನಿಮಗೆ ಇಂಥ ಒಂದು ಜಾಗ. ಇವತ್ತು ಎಂತೆಂಥ ಧರ್ಮದ ಕಾರ್ಯಕ್ರಮಗಳು ನಡೀತವೆ, ಎಷ್ಟು ಜನಕ್ಕೆ ಇಲ್ಲಿ ಊಟ ಇನ್ನೊಂದು ಮತ್ತೊಂದು ಇಂಥವೆಲ್ಲ ಭಾಳಷ್ಟು ಇಂಪ್ರೂವ್ಮೆಂಟ್ ಮಾಡವ್ರೆ. ಅವರಿಗೆ ಅವ್ರ ಕುಟುಂಬಕ್ಕೆ ಈ ಸದಸ್ಯರುಗಳಿಗೆ ಅಧ್ಯಕ್ಷರುಗಳಿಗೆ ಇವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಅವ್ರಿಗೆಲ್ಲ ಒಳ್ಳೇದಾಗಲಿ. ಈ ಬಂದಿರತಕ್ಕಂಥ ಕಲಾವಿದರು ಒಳ್ಳೊಳ್ಳೆ ಕಲಾವಿದರು ಇದ್ದಂಗೆ ಅವರೆಲ್ಲ ಹುಡುಗರು ಮಾಡವ್ರೆ, ಭಾಳ ಚೆನ್ನಾಗಿ ಕತೆ ಮಾಡ್ತಾರೆ. ನಾನು ನಿನ್ನೆ ರಾತ್ರಿಯಲ್ಲಿ ನಮ್ಮೂರನ್ನ ದೇವ್ರ ಮೇಣಿಗೆ ಇವತ್ತು ಪ್ರಕಾಶ್ ಅವರು ಹೇಳಿರುವಂತ ಬಂದೆ, ಇಲ್ಲಾಂದರೆ ಬರ್ತಿರ್ಲಿಲ್ಲ. ನಮ್ಮ ರಂಗರಾಜ್ ಅವರು ಬಂದರು ಅಂದ ಅದಕ್ಕಾಗಿ ಬಂದೆ. ದಯವಿಟ್ಟು ಎಲ್ಲರೂ ಕತೆನ ನೋಡ್ರಿ, ಭಾಳ ಸಂತೋಷ ಪಡೋಂಥ ಕತೆಗಳು. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಜಿಂಕೆ ಪಚ್ಚಡಿನಲ್ಲಿ ಬರಬೇಕಾದ್ರೆ ಇವರೆಲ್ಲರೂ ಆಹ್ವಾನ ಮಾಡಿದ್ದೆ ಬಂದೆ. ನನಗಂತೂ ಭಾಳ ಸಂತೋಷ, ಯಾವಾಗೂ ನಮ್ಮನ್ನು ಕರೀಲಿ, ನಾಟಕದ ನಾವು ಬರ್ತೀವಿ. ನಾಟಕನ ಸುಮ್ಮನೆ ಬಂದು ಹೋಗೋದಿಲ್ಲ, ಬಂದರೆ ನಮಗೆ ನೆನ್ನೆ ಇದ್ದಿದ್ರೆ ಇವತ್ತು ನಾನು ಕನಿಷ್ಠ 12-1 ಗಂಟೆ ಆದರೂ ನಾನು ನೋಡಬೇಕು ಅಂತ ಅನಿಸ್ತಿತ್ತು. ಏನು ಮಾಡೋದು, ರಾತ್ರಿ 3 ದಿನದ ನಿದ್ದೆ ಇಲ್ಲ ನಮಗೆ. ಆದರೂ ಕೂಡ ಇಂಥ ಒಂದು ಇದ್ರೋಗು ದಿಕ್ಕಲ್ಲಿ ನಮ್ಮ ಅಧ್ಯಕ್ಷರು ನಮ್ಮನ್ನೆಲ್ಲ ಕರೆಸವ್ರೆ, ನಮಗೆ ಭಾಳ ಸಂತೋಷ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ನನಗೊಂದು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೂ ಕಾರ್ಯಕಾರಿ ಸದಸ್ಯರಿಗೂ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನುರಿತ ಕಲಾವಿದರುಗಳು ಸಾಕಷ್ಟು ನಾಟಕಗಳಲ್ಲಿ ಮಾಡಿ ಕಲಿಯೋರಿಗೆ ಒಂದು ಪ್ರೋತ್ಸಾಹ. ಯಾರು ಕಲಿಬೇಕು ಅಂತಿದ್ರೋ ಇವ್ರು ನೋಡಿ ಕಲಿ ತುಂಬ ಇರುತ್ತೆ. ಆಮೇಲೆ ನಮ್ಮ ಗುರುಗಳು ರಾಮಾಯಣ ಪಡೆದ ಆನಂದಮೂರ್ತಿ ಸರು ಉತ್ತಮವಾದ ಕಲಾವಿದರು, ಮತ್ತೆ ಹಾರ್ಮೋನಿಯಂ ಮಾಸ್ಟರ್ ನಮ್ಮ ಸಾಗರ್ ಆಗಿರ್ಬೋದು, ನಾರಾಯಣರ ಆಗಿರ್ಬೋದು, ಇವರೆಲ್ಲ ಬಹಳ ಪ್ರಸಿದ್ಧಿ ಪಡೆದಂತಹ ಒಂದು ಸಿದ್ಧಿನ ಪಡೆದಿರುವಂತಹ ಕಲಾವಿದರುಗಳು. ದಯಮಾಡಿ ಎಲ್ಲರೂ ಸಹ ಇದನ್ನ ನಾಟಕವನ್ನು ನೋಡಿ ಕಣ್ತುಂಬಿಸ್ಕೊಳ್ಳಿ. ನಿಮ್ಗೆಲ್ಲರಿಗೋಸ್ಕರ ನಮ್ಮ ಪ್ರಕಾಶ್ ಅಣ್ಣನವರು, ವಿಜಯ ಅಣ್ಣನವರು ಈ ಒಂದು ನಾಟಕವನ್ನು ಏರ್ಪಡಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ. ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಈ ಒಂದು ಶನೇಶ್ವರ ಸ್ವಾಮಿ ಕಾರ್ಯಕಾರಿ ಮಂಡಳಿ ಅಧ್ಯಕ್ಷರು, ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತಹ ಪ್ರಕಾಶ್ ಅಣ್ಣನವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಂತೀನಿ. ಟಿ ವಿಜಯ್ ಕುಮಾರ್ ಅವರು ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಕನ್ಸವಾಡಿ ಗ್ರಾಮ ಪಂಚಾಯತಿ, ನಮ್ಮ ಅಣ್ಣನವರು ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ಮುಂದೆ ನಿಂತ್ಕೊಂಡು ನಮಗೆ ಸಹಕರಿಸ್ತಾರೆ. ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು. ಆಮೇಲೆ ನಮ್ಮ ಮೊದಲೇ ಒಬ್ಬ ಕಲಾವಿದ ಸಂಘದ ಅಧ್ಯಕ್ಷ ನಮ್ಮ ಬೀರೇಶ್ ಅಣ್ಣವರು ಬಂದಿದ್ದಾರೆ, ಪುಟ್ಟರಂಗ ಸಮಣ್ಣ ಅಣ್ಣವರು ಬಂದಿದ್ದಾರೆ, ಇನ್ನು ನಮ್ಮ ಐಗಾರಪ್ಪ ಶ್ರೀನಿವಾಸ ಅಣ್ಣವ್ರು ಕಾಣರು, ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಹಿರಿಯ ಮುಖಂಡರಾದ ಈ ಒಂದು ಷಣ್ಮಾತವ ಸ್ವಾಮಿಯ ಸದಸ್ಯರಾದ ಶಿವಣ್ಣನವರ ಹಾಗೂ ಧರ್ಮದರ್ಶಿಗಳಾದಂತಹ ಈ ಒಂದು ಟ್ರಸ್ಟ್ನ ಅಧ್ಯಕ್ಷರಾದ ಪ್ರಕಾಶ್ರವರ ಹಾಗೂ ರಂಗರಾಜಣ್ಣನವರ, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದ ಕೆಂಪಣ್ಣನವರ, ಪುಟ್ಟರಂಗ ಶಮಣ್ಣವರ, ವನವಾರದ ಯುವ ಮುಖಂಡರಾದ ಗಂಗಣ್ಣನವರ, ಹರಿಕಾತೆ ವಿದ್ವಾನ್ ಶ್ರೀಯುತ ಬೀರೇಶ್ರವರ ಹಾಗೂ ಚನ್ನದೇವಿ ವಿಗ್ರಹದ ನಮ್ಮ ಬಾಬು ಅವರ, ರಂಗಶಮಣ್ಣವರ, ತಾವೆಲ್ಲ ಏನು ವೇದಿಕೆ ಮೇಲೆ ಮುಂದೆ ಕೂತಿದ್ದೀರಾ, ಈ ಒಂದು ವಾರ ಏನು 68 ವರ್ಷದ ಜಾತ್ರಾ ಮಹೋತ್ಸವ ಇದೇನು ಬಳುವಳಿಯಾಗಿ ನಡ್ಕೊಂಬಂದಿದೆ. ಈ ಒಂದು ಷಣ್ಮಾತ್ಮದ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಉತ್ತಮವಾಗಿ ಏನು ಮೇಲಾಗಿ ಹೇಳಬೇಕು ಅಂದರೆ ಏನು ಹಸಿಕೊಂಡು ಬಂದಿರೋ ಒಂದು ನಮ್ಮ ಮಾಮನಾದ ಗೋಪಿನಾಥರ ಒಂದು ಕನಸಿತ್ತು. ಆ ಒಂದು ದಾಸೋಹ ಉತ್ತಮವಾಗಿ ನಡೀತಾ ಇದೆ. ಯಾರೇ ಬಂದರೂ ಒಂದು 9-10 ಗಂಟೆಗೆ ಭಕ್ತಾದಿಗಳು ಬಂದರೂ ಸಹ ಅವ್ರಿಗೆ ಉಳ್ಕೊಳ ವಸತಿ ಇದೆ, ಊಟದ ವ್ಯವಸ್ಥೆ ಇದೆ, ಎಲ್ಲ ಚೆನ್ನಾಗಿದೆ. ಏನು ಈ ಒಂದು ಕಲಾವಿದ್ರಿಗೊಂದು ರಂಗಮಂಟಪ ಆಗಬೇಕು, ಈ ಒಂದು ಸಂಘದಿಂದ ಒಂದು ರಂಗಮಂಟಪ ಆದರೆ ಅವ್ರಿಗೂ ಸಹ ಒಂದು ಅನುಕೂಲ ಆಗ್ತದೆ. ಅದನ್ನು ಎಲ್ಲನ ಒಂದು ಮಾಡಿಕೊಡ್ಬೇಕಂತ ಈ ಒಂದು ಕಾರ್ಯಕಾರಿ ಸಮಿತಿಗೆ ಒಂದು ಮನವಿ.
ಈ ಒಂದು ನಾಟಕದ ಏನು ಇವಾಗ ಈ ದುರ್ಯೋಧನ ಪಾತ್ರ ಅರುಣ್ಕುಮಾರ್ ಅವರಿದೆ, ಖಂಡಿತ ಒಳ್ಳೊಳ್ಳೆ ಕಲಾವಿದರು, ನಾವೆಲ್ಲ ನೋಡಿದ್ದೀವಿ, ಉತ್ತಮವಾದ ಒಂದು ಅಭಿನಯ ಮಾಡ್ತಾರೆ. ಆರ್ಕೆಸ್ಟ್ರಾ ಇರ್ಬೋದು, 2 ಗಂಟೆ 3 ಗಂಟೆಗೆ ಹೋಗ್ಬೋದು, ಅವ್ರು ಏನು ಒಳ್ಳೆ ಮೇಷ್ಟ್ರು ನುರಿತ ನಮ್ಮ ರಾಮರಾಯಪಳ್ಳ ಮೇಷ್ಟ್ರು ಅವರು ಚೆನ್ನಾಗಿ ಇದು ಮಾಡ್ತಾರೆ. ಎಲ್ಲ ಕೂತ್ಕೊಂಡು ನೋಡಿ ನನ್ನ ಎರಡು ಕರೆದು ಇಲ್ಲಿ ಮಾತಾಡಲು ತಾವೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಜೈ ಹಿಂದ್ ಜೈ ಕರ್ನಾಟಕ. ಮಾತು ಕೆ ವಿ ಪ್ರಕಾಶ್ ಅಣ್ಣನವರು ಒಂದೆರಡು ಮಾತಾಡಬೇಕೆಂದು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸ್ವಾಮಿ 68ನೇ ವಾರ್ಷಿಕೋತ್ಸವ ಮತ್ತು ಬ್ರಹ್ಮರಥೋತ್ಸವ ಅಂಗವಾಗಿ ಏರ್ಪಡಿಸಿರೋ ಈ ಒಂದು ನಾಟಕೋತ್ಸವದಲ್ಲಿ ಭಾಗವಹಿಸ್ತಾರೋ ಗೋಪಿನಾಥ್ ಕಲಾ ಬಳಗ ಮತ್ತು ಅಣ್ಣೆ ಅವರ ಎಲ್ಲ ಟೀಮ್ನವ್ರಿಗೂ ಸ್ವಾಗತ ಕೋರ್ತಾಗೂ ವೇದಿಕೆ ಮೇಲೆ ಕೂತಿರುವ ಎಲ್ಲ ಹಿರಿಯ ಮುಖಂಡರು ನಮ್ಮ ಸ್ನೇಹಿತರು ಎಲ್ಲರಿಗೂ ಎಲ್ಲರೂ ಹೇಳಿದ್ದೀವಿ, ಇನ್ನೊಂದ್ಸರಿ ಹೇಳೋದು ಬೇಡ, ಎಲ್ಲ ಎಲ್ಲರಿಗೂ ಸ್ವಾಗತ. ಹಾಗೆ ಕೆಂಪಣ್ಣವರು ಹಿರಿಯರು ಅವ್ರಿಗೊಂದು ಮಾತು ಹೇಳಿದರು, ನಾಟಕ ಬರೀ ನೋಡೋದಲ್ಲ, ಅದೊಂದು ಜೀವನ ಕ್ರಮ, ಅದರಿಂದ ಕಲಿಯೋದು ಸಾಕಷ್ಟು ಇದೆ ಅಂತ. ಈಗಿನ ಯುವ ಪೀಳಿಗೆ ಎಲ್ಲ ಎಲ್ಲಿ ಓದ್ತಾವ್ರೆ ಅಂದರೆ ಬರೀ ಅವರು ಡ್ಯಾನ್ಸ್ ಆಡೋದು, ಅದರಿಂದ ಡಬಲ್ ಮೀನಿಂಗ್ ನೋಡೋದು, ಟಿ ವಿ ನೋಡೋದು, ಪಿಕ್ಚರ್ ನೋಡೋದು, ಅದೆಲ್ಲ ಮನೋರಂಜನೆ. ಮನೋರಂಜನೆ ಇದು ಈಗ ಏನು ನಾಟಕ ಹಿಂದೆ ಬರೆದಿದ್ದಾರೆ ಅದನ್ನು ಅನುಭವಿಸಿರೋದೇ ಅವ್ರು ಹೇಳಿರೋದು. ಅದನ್ನು ನೀವು ಜೀವನ ಕ್ರಮ ತಗೊಂಡ್ರೆ ನಿಮ್ಮ ಜೀವನ ಉತ್ತಮವಾಗಿರ್ತದೆ. ಒಂದೂರಲ್ಲಿ ಎಲ್ಲ ಥರ ಜನ ಇರ್ತಾರೆ ಅನ್ನೋದಕ್ಕೆ ಒಂದು ನಾಟಕದಲ್ಲಿ ಎಲ್ಲ ಪಾತ್ರಗಳು ಇರ್ತವೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಶಕುನಿ ಪಾತ್ರ ಅಂತ ಇರ್ತಾರೆ, ವಿಲನ್ ಇರ್ತಾರೆ, ಹೀರೋನು ಇರ್ತಾರೆ. ಆದರೆ ಇದನ್ನು ಯಾರು ಒಳ್ಳೆಯದನ್ನು ನಾವು ತಗೊಂಡು ಯಾವುದು ಕೆಟ್ಟದ್ದು ದೂರ ಬಿಡ್ತಾರೆ, ಈ ನಾಟಕ ನೋಡಿದ್ರು ಅವ್ರಿಗೆ ಅನುಕೂಲ ಆಗ್ತದೆ, ಅವ್ರ ಜೀವನ ಕ್ರಮನೂ ಚೆನ್ನಾಗಿರ್ತದೆ. ಅದೊಂದು ಜೀವನ ಕ್ರಮನ ಹೇಳೋ ರೀತಿನ ಈ ನಾಟಕದ ಮುಖಾಂತರ ಜನಗಳಿಗೆ ಹೇಳ್ಕೊಳೋ ಒಂದು ಪದ್ಧತಿ ಇಲ್ಲಿಂದ ನಡ್ಕೊಂಡು ಬಂದಿದೆ. ಈ ಒಂದು ಈ ನಾಟಕ ಉತ್ಸವನ ಏನಕ್ಕೆ ಅವಧಿಯಿಂದ ಮಾಡ್ಕೊಂಡು ಬಂದವ್ರೆ ಮತ್ತು ಏನಕ್ಕೆ ಅದು ಮಾಡಬೇಕು ಅಂದರೆ ಹಿಂದಿನ ಈ ಯಾವುದೋ ಮನೋರಂಜನೆ ಯಾವುದೋ ಅವಕಾಶ ಇಲ್ಲ ಅಂದಾಗ ಜೀವನ ಕ್ರಮನ ಈ ನಾಟಕೋತ್ರರು ಮಾಡಿಕೊಟ್ರು. ಹಿಂದಿನ ಹಿಂದೆಯಿಂದನು ಈಗೆಲ್ಲ ಅದೆಲ್ಲ ಬದಲಾವಣೆ ಆಗಿದೆ. ಆದರೂ ನಮ್ಮ ದೇವಸ್ಥಾನದ ವತಿಯಿಂದ ಪ್ರತಿ ವರ್ಷ ಶಿವಣ್ಣ ಹೇಳ್ದಂಗೆ ನಾವೇನು ಕ್ಯಾನ್ಸಲ್ ಮಾಡಬೇಕು ಅಂದಿಲ್ಲ, ಪ್ರೇಕ್ಷಕರ ಕೊರತೆ ಅಂತ ಚರ್ಚೆ ಮಾಡಿದ್ದೀವಿ. ನಾವು ಸತ್ಯನಾರಾಯಣ ಗೌಡರು ಅಂತ ಬಿಡ್ತಾರೆ ಇಲ್ಲ ರಂಗಮಂಟಪ ಮಾಡಬೇಕು ಕೊಡೆ ಅಂತಾರೆ. ಆದರೆ ಸಮಸ್ಯೆ ಏನಂದರೆ ನಮ್ಮ ಜಾಗನೇ ಇಲ್ಲ, ಇಲ್ಲಿ ಇರೋದೇ ತುಂಬ ಕಡಿಮೆ ಜಾಗ. ಇನ್ನೊಂದು ಸ್ವಲ್ಪ ಜಾಗ ಇದ್ದಿದ್ರೆ ಇನ್ನೂ ನಾವು ಇನ್ನೂ ಜಾಸ್ತಿ ರಂಗಮಂಟಪ ಕಟ್ಟಿ ಯಾವಾಗಲೂ ಸದಾಕಾಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯೋಕೆ ಅವಕಾಶ ಕೊಡ್ಬೋದಾಗಿತ್ತು. ಇರೋದೇ ತುಂಬ ಜಾಗ ಕಡಿಮೆ ಇರೋದು, ಅದರಲ್ಲೇ ಎಲ್ಲಿ ಜಾಗ ಉಳಿಸ್ಬೇಕು ಏನು ಮಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಮ್ಮ ಕಮಿಟಿಲಿ ತೀರ್ಮಾನ ಮಾಡಿದ್ದೀವಿ. ಇನ್ನು ನಾವೆಲ್ಲ ಕಾಂಪೌಂಡ್ ಹಾಕ್ಬೇಕು, ಇದರಲ್ಲಿ ಒಂದು ರಂಗಮಂಟಪ ಕಟ್ಟಬೇಕು ಅನ್ನೋದು ಒತ್ತಡ ನಮ್ಮ ಶಿವಣ್ಣವ್ರದ್ದು ಐತೆ, ನಮ್ಮ ಸತ್ಯನಾರಾಯಣ ಗೌಡ್ರದ್ದು ಐತೆ. ಸತ್ಯನಾರಾಯಣ ಗೌಡ್ರ ಅಂತ ಯಾವುದೋ ಪ್ರತಿ ಮೀಟಿಂಗಲ್ಲೂ ಹೇಳ್ತಾರೆ ಒಂದು ರಂಗಮಂದಿರ ಮಾಡಬೇಕು ಕಡೆ ಅಂತ. ಹಿಂದೆ ಈ ಜಾಗದಲ್ಲಿ ರಂಗಮಂಟಪನೇ ಇದ್ದಿತ್ತು. ಹಿಂದೆ 83ರಲ್ಲಿ ಗಂಗಣ್ಣವ್ರ ಕಾಲದಲ್ಲಿ ಇಲ್ಲಿ ರಂಗಮಂಟಪನ ಕಟ್ಟಿ ಎಲ್ಲ ನಾಟಕೋತ್ಸವ ಮತ್ತು ಮದುವೆಗಳೆಲ್ಲ ಮಾಡೋಕ್ಕೆ ದೊಡ್ಡದೊಂದು ದೊಡ್ಡದೇ ಕಟ್ಟಿದ್ರು. ಅದೇನು ಕಾರಣ ಅಂತ ಗೊತ್ತಿಲ್ಲ, ಅದನ್ನು ಎಲ್ಲ ಹೊಡೆದಾಕಿದ್ದಾಯಿತು. ಈಗ ಮುಂದೆ ಮಾಡಬೇಕು ಅಂತ ನಾವು ಕಂಟಿಲ್ ತೀರ್ಮಾನ ಮಾಡಿದ್ದೀವಿ, ಇನ್ನು ಮುಂದಕ್ಕೂ ಮಾಡ್ತೀವಿ. ಮಾಡೋಕ್ಕೆ ನಾವು ಈ ನಾಟಕಗಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಪ್ರೋತ್ಸಾಹ ನಿಲ್ಸೋದಿಲ್ಲ, ಇದು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದ್ರ ಬಗ್ಗೆ ಯಾರಿಗೂ ಇದು ಮಾಡೋಂಗಿಲ್ಲ. ಈಗ ಸ್ಥಳೀಯವಾಗಿ ಈ ಪ್ರತಿಭೆಗಳನ್ನ ಅದರಲ್ಲೂ ನಾವು ಹೆಚ್ಚಿನದಾಗಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಅರ್ಜಿ ಕೊಟ್ಟಿದ್ದೀನಿ ಸರಿ. ಆದರೆ ನಮ್ಮ ಆದ್ಯತೆ ನಮ್ಮ ಸ್ಥಳೀಯರಿಗೆ ಕೊಡಬೇಕು ಅಂತೇಳಿ ಅದರಲ್ಲಿ ಒಂದೇ ಎರಡು ಆ ಕಡೆ ಬೇರೆಯವ್ರಿಗೆ ಕೊಟ್ಟರು ನನ್ನ ಮಧುರೆ ಹುಬ್ಳಿ ದೊಡ್ಡಾಪುರ ತಾಲೂಕು ಇವ್ರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀವಿ. ಇನ್ನು ಇದು ಜನ ಬಂದು ಜಾಸ್ತಿ ನೋಡಬೇಕು ಇದನ್ನು. ಈ ರಂಗಕಲೆ ಉಳಿಬೇಕು ಅಂದರೆ ಜನಗಳ ಪ್ರೋತ್ಸಾಹ ಮುಖ್ಯ. ಹಂಗೆ ನಮ್ಮದ್ರ ಅವಳಿನೆಲ್ಲ ಸ್ವಲ್ಪ ಈ ದೊಡ್ಡಬಳ್ಳಾಪುರ ತಾಲೂಕಿಗೆ ಆ್ಯಕ್ಟಿವ್ ಆಗಿರೋದು ಸಂಘ ಇಲ್ಲ ಸಂಸ್ಥೆಗಳು ಮಾಡ್ಕೊಂಡು ಆ ಥರ ಎಲ್ಲ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಮುಂದೆ ನಮ್ಮ ಸಂಸ್ಥೆಯಿಂದ ಎಷ್ಟು ಸಹಕಾರ ಬೇಕು ಕೊಡ್ತೀವಿ ಅಂತೇಳಿ ನಂದು ಎರಡು ಮಾತು ಮುಗಿಸ್ತೀನಿ. ಈಗ ಅಧ್ಯಕ್ಷರ ಸಮ್ಮುಖದಲ್ಲಿ ಹಾಗೂ ಎಲ್ಲ ನನ್ನ ಹಿರಿಯರ ಸಮ್ಮುಖದಲ್ಲಿ ನಮ್ಮ ನಾಟಕದ ನಿರ್ದೇಶಕರು ಹಾಗೂ ಪೂಜ್ಯರು ಆದಂಥ ಎಸ್ ಆನಂದ್ ಮೂರ್ತಿ ಸರ್ ಅವರಿಗೆ ಒಂದು ಸನ್ಮಾನ ಇರುತ್ತೆ. ಅದೇ ರೀತಿ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಮ್ಮ ಕನ್ಸವಾಡಿಯ ಸುಪುತ್ರ ಅಂತ ಹೇಳ್ಬೋದು ನಮ್ಮ ಶಿವಕುಮಾರ್ ಅಣ್ಣವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈಗ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ರೈತರಿಗೆ ಸೈನಿಕರಿಗೆ ನಾವು ಫಸ್ಟ್ ಗೌರವ ಕೊಡಬೇಕು, ಅವರಿಂದ ನಾವೆಲ್ಲರನ್ನು. ಆದ್ದರಿಂದ ನಾನು ಈ ದಿನ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ದಯಮಾಡಿ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಅವರಿಗೆ ಸನ್ಮಾನವನ್ನು ಮಾಡಬೇಕು. ಅದೇ ರೀತಿ ಹಿರಿಯರಾದಂಥ ನರಸಿಂಹಮೂರ್ತಿ ಅಣ್ಣವರು ಬಂದಿದ್ದಾರೆ, ಅವ್ರಿಗೂ ಸಹ ಒಂದು ಸನ್ಮಾನ ಮಾಡೋಣ. ಯಾಕಂದರೆ ಸಾಕಷ್ಟು ನಾಟಕಗಳನ್ನು ಆಡಿದ್ದಾರೆ, ಹಿರಿಯರಿಗೆ ನಾವು ಒಂದು ಗೌರವಿಸೋಣ ಅಂತ ಭಾವಿಸ್ತೀನಿ.
ಬಂದಿದ್ದಾರೆ.